children's welcome to all on video class. Today I will tell you story Little Red Riding Hood. Take course book. Open one. Open the page number 660. Little Red Riding Hood. One day, Red Riding Hood's mother gave her a basket of freshly baked breads and asked her to take them to her granny's. She warned her not to talk to any stranger on the way. One day, ಹುಡುಗಿ ಹೆಸರು ರೆಡ್ ರೈಡಿಂಗ್ ಹುಡ್ಸ್ ಅಂತ. ಅವ್ರ ಅಮ್ಮ ಬ್ರೆಡ್ನ ಮಾಡಿ ಫ್ರೆಶ್ ಆಗಿ ಮಾಡಿ ಕೊಟ್ಲಂತೆ. ಅಜ್ಜಿಗೆ ಹೋಗಿ ಇದನ್ನ ಕೊಟ್ಬಿಡು ಅಂತ. ಆಗ ಅವರಮ್ಮ ಹೇಳ್ತಾಳೆ, ದಾರಿಯಲ್ಲಿ ಯಾರು ಅಪರಿಚಿತರು ಸಿಕ್ಕಿದ್ರು ಮಾತಾಡಬೇಡ ಅಂತ. ನೆಕ್ಸ್ಟ್, ಹಾಪಿಂಗ್ ಹ್ಯಾಂಡ್ ಸ್ಕಿಪ್ಪಿಂಗ್ ಲಿಟಲ್ ರೆಡ್ ರೈಡಿಂಗ್ ಹುಡ್ ವೆಂಟ್ ಇನ್ ಟು ದ ಫಾರೆಸ್ಟ್ ಸೂನ್. Cunning Hood saw her and asked her politely, "Hello, little girl, where are you going to?" ಅಂದರೆ ಇವಳು ಸ್ಕಿಪ್ ಮಾಡ್ಕೊಂಡು ಜಂಪ್ ಮಾಡಿಕೊಂಡು ಸ್ಕಿಪ್ ಮಾಡಿಕೊಂಡು ಈ ಹುಡುಗಿ ಹೋಗ್ತಾ ಇದ್ಲಂತೆ. ಆಗ ಅಲ್ಲಿ ಕಾಡಿನ ಮಧ್ಯದಲ್ಲಿ ಒಂದು ತೋಳ ಸಿಕ್ತಂತೆ. ತೋಳ ಸಿಕ್ಕಿ ಏನು ಹೇಳ್ತಂತೆ, "ಏ ಚಿಕ್ಕ ಹುಡುಗಿ, ಎಲ್ಲಿ ಹೋಗ್ತಿದ್ಯ ನೀನು?" ಅಂತ. "To my granny," said Little Red Riding Hood. "She lives at the other end of the forest and she is not well. I am taking her some bread to eat. Hurry up them. She must be waiting for you," said the hook. "ನಾನು ನಮ್ಮ ಅಜ್ಜಿ ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳದಂತೆ ಅವಳಿಗೆ. ಯಾರು ರೆಡ್ ರೈಡಿಂಗ್ ಹುಡ್ಡು ಶಿಲ್ಲಿ ಅಂದರೆ ಅವಳು ನಮ್ಮ ಅಜ್ಜಿ ಕಾಡಿನ ಕೊನೆಯಲ್ಲಿದ್ದಾಳೆ, ಎಲ್ಲಿದ್ದಾಳೆ ಆ ಕಾಡು ಆ ಕಡೆ ಕೊನೆಯಲ್ಲಿದ್ದಾಳೆ ಅಂತ ಹೇಳದಂತೆ. "ಶಿ ಈಸ್ ನಾಟ್ ವೆಲ್," ಅವಳಿಗೆ ನಮ್ಮ ಅಜ್ಜಿಗೆ ಹುಷಾರಿಲ್ಲ, ಅದಕ್ಕೆ ಅವಳಿಗೆ ತಿನ್ನೋದಕ್ಕೆ ಬ್ರೆಡ್ ತೊಗೊಂಡೋಗ್ತಿದ್ದೀನಿ ಅಂತ ಹೇಳಿಬಿಟ್ಟು ಓಡೋಯ್ತಂತೆ. The wolf ran to Granny's house. He locked Granny's cupboard. He dresses like a granny. He got into her bed. ತೋಳ ಏನು ಮಾಡ್ತಂತೆ ಗೊತ್ತಾ, ಅವರ ಅಜ್ಜಿನ ಕಬೋರ್ಡಲ್ಲಿ ಹಾಕಿ ಕೂಡ ಹಾಕ್ಬಿಡ್ತಂತೆ. ಆ ಅಜ್ಜಿ ವೇಷನ ಹಾಕ್ಕೊಂಡು ಮಂಚದ ಮೇಲೆ ಮಲ್ಕೊಂಡ್ಬಿಡ್ತು. Soon Little Riding Hood appeared. She saw her grannies on the bed. "Oh, granny, what a big eyes you have," said the Little Red Riding Hood. "To see you were better, my dear," said the hood. ಈ ಇವಳು ಹುಡುಗಿ ನೋಡ್ತಂತೆ, ಈ ಹುಡುಗಿ ನೋಡಿದ್ಲಂತೆ, "ಅಜ್ಜಿ, ಇದೇನಿದು, ನಿನ್ನ ಕಣ್ಗಳು ಇಷ್ಟಿಷ್ಟು ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಕೇಳಿದ್ಲಂತೆ ಅಜ್ಜಿಗೆ. "ಹಾ, ಹೌದಾ, ವಾಟ್ ಎ ಬಿಗ್ ಐಸ್ ಯು ಹ್ಯಾವ್," ಅಂದರೆ ಏನಜ್ಜಿ ಇಷ್ಟು ದೊಡ್ಡ ಕಣ್ಣಿಟ್ಕೊಂಡು ಇದೆ ಇವಾಗ ಅಂತ ಕೇಳಿದಕ್ಕೆ, "ಅವನಮ್ಮ, ನಿನಗೆ ಚೆನ್ನಾಗಿ ಕಾಣಲಿ ಅಂತ ತೋಳ ಹೇಳ್ತಂತೆ. "ಗ್ರ್ಯಾನಿ ವಿತ್ ಎ ಬಿಗ್ ಇಯರ್ಸ್ ಯು ಹ್ಯಾವ್," ಸೆಡ್ ದ ಲಿಟಲ್ ರೆಡ್ ರೈಡಿಂಗ್ ಹುಡ್. "ಏನಜ್ಜಿ, ನಿನಗೆ ಕಿವಿಗಳು ಸಹ ದೊಡ್ಡದಾಗಿ ಕಾಣ್ತಾ ಇದೆ ಅಂತ ಕೇಳಿದಂತೆ. ಆಗ, "ಟು ಹಿಯರ್ ದ ಬೆಟರ್ ಮೈ ಡಿಯರ್, ನೀನು ಹೇಳೋದನ್ನು ನಾನು ಕೇಳಿಸ್ಕೊಳ್ಳೋದಿಕ್ಕೆ ಅಂತ ಹೇಳ್ತಂತೆ. "ದ ಗ್ರ್ಯಾನಿ, ವಾಟ್ ಎ ಬಿಗ್ ಟೀತ್ ಯು ಹ್ಯಾವ್," ಸೆಡ್ ದ ಲಿಟಲ್ ರೈಡಿಂಗ್ ಹುಡ್. ಈ ಚಿಕ್ಕ ಹುಡುಗಿ ಹೇಳೋದು, "ಏನಜ್ಜಿ, ನಿನಗೆ ದೊಡ್ಡ ದೊಡ್ಡ ಹಲ್ಲುಗಳು ಸಹ ಕಾಣಿಸ್ತಾ ಇದೆ ಅಂತ ಹೇಳಿ. ಆವಾಗ ಈ ತೋಳ ಏನು ಮಾಡ್ತಾನೆ, "ನಿನ್ನ ತಿನ್ನೋದಿಕ್ಕೆ" ಅಂತ ಹೇಳಿಬಿಟ್ಟು ಹಾ ಅಂತ ಅವಳನ್ನ ಇಟ್ಕೊಳಕ್ಕೆ ಹೋಗುತ್ತಂತೆ. ಆವಾಗ He to her set the hoof and pounced on her little red riding hood, screamed and ran away. Allina idan tola itkolak hoytalla avaga kirchkondo avargade hododlante. A hunter passing a herd and little girl
screens. He chased the wolf, killed it, and saved the granny and little Red Riding Hood. The moral of story. Moral of the story, never talk to stranger. ನಾವು ಯಾವತ್ತಿಗೂ ಅಪರಿಚಿತರನ್ನ ಮಾತಾಡಿಸಬಾರ್ದು. ದ ಹಂಟರ್ ಅಂದರೆ ಬೇಟೆಗಾರ ಬಂದ್ಬಿಟ್ಟು ಅಲ್ಲಿ ಗನ್ ತಗೊಂಡು ಮತ್ತೆ ರೆಡ್ ರೈಡಿಂಗ್ ಲಿಟಲ್ ಗರ್ಲ್ನ ಚಿಕ್ಕ ಹುಡುಗಿನ ಮತ್ತು ಅಜ್ಜಿನ ಸೇವ್ ಮಾಡಿ ಆಮೇಲೆ ಆ ತೋಳನ ಸಾಯಿಸ್ಬಿಟ್ಟು ಅವ್ರನ್ನ ಸೇವ್ ಮಾಡಿದಷ್ಟು. ಮರಲ್ ಆಫ್ ದ ಸ್ಟೋರಿ ಅಂದರೆ ಅಪರಿಚಿತರನ್ನ ನಾವು ಮಾತಾಡಿಸ್ಬಾರ್ದು. ಥ್ಯಾಂಕ್ ಯು ಚಿಲ್ಡ್ರನ್.